ಹಾಯ್, ಹಲೋ, ನಮಸ್ಕಾರ. ಇದು ನಾನು ನಿಮ್ಮ ಫಿಟ್ನೆಸ್ ಗುರು ಮಣಿಕಂಠ ನಿರುಮಣಿ. ಮಾತಾಡ್ತಾ ಇದ್ವಿ, ಒಂದು ಫಿಟ್ನೆಸ್ ಚಾಲೆಂಜ್ ಬಗ್ಗೆನೂ ಮಾತಾಡಿದ್ವಿ. ಏನಿಲ್ಲ, ಇವತ್ತೇನ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ, ಸ್ವಲ್ಪ ಫುಡ್ ಬಗ್ಗೆ ಇನ್ನೂ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವತ್ತು ವರ್ಕೌಟ್ಸು, ಯಾವ ಥರ ವರ್ಕೌಟ್ ಮಾಡಿಸಿದ್ರೆ ಅಥವಾ ಯಾವ ಥರ ವರ್ಕೌಟ್ ಮಾಡಿದ್ರೆ ಫ್ಯಾಟ್ ಬರ್ನ್ ಜಾಸ್ತಿ, ಫ್ಯಾಟ್ ಬರ್ನ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೌದೇನಪ್ಪ, ಅದು ಜಾಸ್ತಿ ಇರುತ್ತೆ. ಫ್ಯಾಟ್ ಬರ್ನ್ ರೇಟ್ ಯಾವ ಎಕ್ಸಸೈಸ್ ಮಾಡಿದ್ರೆ ಜಾಸ್ತಿ ಇರುತ್ತೆ? ಒಂದು ಕಾರ್ಡಿಯೋ ಅಂತಿದೆ, ಜುಂಬಾ ಎಕ್ಸಸೈಸು, ಡ್ಯಾನ್ಸು, ಅದಾದ್ಮೇಲೆ ಏರೋಬಿಕ್ಸು, ಜಿಮ್ನಾಸ್ಟಿಕ್ಸು, ವೆಯ್ಟ್ ಲಿಫ್ಟಿಂಗು, ಇನ್ನೂ ನಾನಾ ರೀತಿ ಕ್ರಾಸ್ಫಿಟ್ಟು, ಈ ರೀತಿ ನಾನಾ ರೀತಿ ಇದೆ. ಯಾವ್ದು ಮಾಡಿದ್ರೂ ಫ್ಯಾಟ್ ಬರ್ನ್ ಅದೇ ಆಗುತ್ತೆ. ಬಟ್ ಅದೇಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಂಟೆನ್ಸಿಟಿ ಆಫ್ ಯುವರ್ ಕಾನ್ಸಂಟ್ರೇಷನ್. ನೀವು ಎಷ್ಟು ಕಾನ್ಸಂಟ್ರೇಟ್ ಇಟ್ಟು ಒಂದು ವರ್ಕೌಟ್ ಮಾಡ್ತಿದ್ರಿ ಅನ್ನೋದ್ ಮೇಲೆ. ಇನ್ ಪ್ರಾಕ್ಟಿಕಲ್ಲು ಕೆಲವ್ರಿಗೆ ಡ್ಯಾನ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಜಿಮ್ನಾಸ್ಟಿಕ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಏರೋಬಿಕ್ಸ್ ಈಸಿ ಅನಿಸುತ್ತೆ. ಯಾವುದನ್ನ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅದು ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ. ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ, ಒಂದಿನ ಕಾರ್ಡಿಯೋ ಮಾಡ್ತಾರೆ, ಒಂದಿನ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ, ಒಂದಿನ ಏರೋಬಿಕ್ಸು, ಇನ್ನೊಂದಿನ ಜಿಮ್ನಾಸ್ಟಿಕ್ಸು, ಇನ್ನೊಂದಿನ ಕ್ರಾಸ್ಫಿಟ್ಟು, ಇನ್ನೊಂದಿನ ಹಿಟ್ಟು, ಈ ಥರ ಒಂದೊಂದು ದಿನವೂ ಒಂದೊಂದು ಫೀಲ್ಡ್ಗೆ ಚೇಂಜ್ ಆಗ್ತಾ ಹೋದರೆ ನಿಮ್ಮಲ್ಲಿ ರಿಸಲ್ಟ್ಸ್ ಬರಲ್ಲ. ಯಾಕಂದರೆ 1000 ಕಲಿಯೋದಕ್ಕಿಂತ ಒಂದನ್ನು ಪರ್ಫೆಕ್ಟಾಗಿ ಕಲಿತು ಅದರಲ್ಲಿ ಮಾಸ್ಟರ್ ಆದರೆ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಎಲ್ಲಾನು ಕಲಿಯೋಕೆ ಹೋಗ್ತೀವಲ್ವ, ಎಲ್ಲಾನು ಮಾಡೋಕೆ ಹೋಗ್ತೀವಲ್ಲ, ಅವಾಗ ನಮಗೆ ಟೈಮ್ ಆಗಲ್ಲ, ಅವಾಗೇನಾಗುತ್ತೆ ಎಲ್ಲದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಒಂದನ್ನೇ ಮಾಡಿ ಅದನ್ನೇ ಪರ್ಫೆಕ್ಟಾಗಿ ಮಾಡಿ, ಪೋಶ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡಿ ಅದನ್ನು ಮಾಡಿದಾಗ ನಮಗೆ ಫ್ಯಾಟ್ ಬರ್ನಿಂಗ್ ರೇಟ್ ಜಾಸ್ತಿ ಇರುತ್ತೆ. ನಾನು ಚೂಸ್ ಮಾಡ್ಕೊಂಡಿರೋ ವೇ ಫ್ಯಾಟ್ ಬರ್ನಿಂಗಿಗೆ ವೆಯ್ಟ್ ಲಿಫ್ಟಿಂಗು. ವೆಯ್ಟ್ ಲಿಫ್ಟಿಂಗ್ ಇನ್ ದ ಸೆನ್ಸ್, ನನಗೆ ಫೇವ್ರೇಟ್ ಅಥವಾ ನಾನು ಸ್ಟಡಿ ಮಾಡಿದಂಗೆ ಮೇಜರ್ ಫ್ಯಾಟ್ ಬರ್ನಿಂಗು ಜಾಸ್ತಿ ಬಂದುಬಿಟ್ಟು ಫಸ್ಟ್ ಎಕ್ಸಸೈಸು ಡೆಡ್ ಲಿಫ್ಟು, ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಸ್ಕ್ವಾಟ್ಸು, ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಬೆಂಚ್ ಪ್ರೆಸ್ ಅಂತ, ಅದಾದಮೇಲೆ ಪುಲ್ಅಪ್ಸು, ಅದಾದಮೇಲೆ ಪುಷಪ್ಸು, ಅದಾದಮೇಲೆ ಫ್ರೀ ಸ್ಕ್ವಾಟ್ಸು, ಅದ್ರ ನೆಕ್ಸ್ಟು ಜಂಪಿಂಗ್ ಜಾಕ್ಸು, ಬರ್ಪೀಸು, ಅದಾದಮೇಲೆ ಪ್ಲಾಂಕ್. ಇಷ್ಟು ವರ್ಕೌಟಿಂದ ನಾನು ಮೇಜರಾಗಿ ಅಳವಡಿಸ್ಕೊಂಡಿರೋದು. ಡಿಪೆಂಡ್ಸ್, ಎಲ್ಲ ಥರದ್ದು ಮಾಡ್ಬೋದು, ಬಟ್ ನಾನು ಮಾಡೋಕೆ ಹೋಗಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೌದು, ಯಾವ್ದು ಮಾಡಿದ್ರೂ ತಪ್ಪಲ್ಲ. ಕಾನ್ಸಂಟ್ರೇಟ್ ಇಟ್ಟು ಮಾಡಿ, ಅವಾಗ ರಿಸಲ್ಟ್ಸ್ ಬಂದೇ ಬರುತ್ತೆ. ಯಾಕಪ್ಪ ಎಲ್ಲ ಈ ಫ್ಯಾಟ್ ಬರ್ನ್ ಏನಕ್ಕೆ ಮಾಡಬೇಕು, ಫ್ಯಾಟ್ ಬಾಡಿ ಒಳಗಿದ್ರೆ ಏನಾಗುತ್ತೆ? ನಮ್ಮ ಹ್ಯೂಮನ್ ಲೈಫು ಇರೋದು 100 ಇಯರ್ಸು, ಈಗ ಆಲ್ರೆಡಿ 60 ತಗೊಬಂದಿದ್ದಾರೆ, ಬಟ್ ಪ್ರಾಕ್ಟಿಕಲಿ ಜನ ಅರೌಂಡ್ 35-40 ಇಯರ್ಸ್ ಏಜಲ್ಲೇ ಹಾರ್ಟ್ ಅಟ್ಯಾಕು, ಇನ್ನೇನು ಅಲ್ಲಿ ಗಡ್ಡೆ ಆಯಿತು, ಇಲ್ಲಿ ಗಡ್ಡೆ ಆಯಿತು, ಅದ್ಯಾವುದೋ ಆರ್ಗನಲ್ಲಿ ಕಲ್ಲಿದೆ, ಇದರಲ್ಲಿ ಕಲ್ಲಿದೆ, ನನಗೆ ಶುಗರು, ನನಗೆ ಮೊಣಕಾಲು ಚಿಪ್ ನೋಯುತ್ತೆ, ಅದು ವಿತಿನ್ 30-35 ಇಯರ್ಸ್ ಏಜಲ್ಲೇ ಬರ್ತಾ ಇದೆ. ಯಾಕಪ್ಪ ಅಂತಂದರೆ ಡ್ಯೂ ಟು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್. ಫಿಸಿಕಲ್ ಎಕ್ಸಸೈಸ್ ಬಗ್ಗೆ ಯಾರಿಗೂ ಅಷ್ಟು ಕಾಳಜಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಅವ್ರ ಲೈಫ್ ಸ್ಪ್ಯಾನ್ ಎಲ್ಲ ಕಡಿಮೆ ಆಗ್ತಾ ಬರ್ತಿದೆ. ನೋಡಿ, ನೀವು ಸ್ಟಡಿ ಮಾಡಿ, ನಮ್ಮ ಪೀಪಲ್ ಮೈಂಡ್ ಸೆಟ್ ಏನಪ್ಪ ಅಂತಂದರೆ ಶಾರ್ಟ್ ಟೈಮಲ್ಲಿ ಕ್ಯೂರ್ ಆಗಬೇಕು, ಲಾಂಗ್ ಟರ್ಮ್ ಕ್ಯೂರ್ಗೆ ಯಾರು ಇಷ್ಟಪಡಲ್ಲ. ಲೈಕ್ ನಮ್ಮ ಜನಗಳ ಮೈಂಡ್ ಸೆಟ್ ಎಲ್ಲ ಮಲಗ್ತಾರ, ಆಮೆ ಥರ ಯಾರು ಯೋಚನೆ ಮಾಡಲ್ಲ. ಆಮೆ ಒಂದೇ ಗುರಿ, ನಾನು ಇವತ್ತು ರೇಸಿಂಗ್ ಇಳಿದಿದ್ದೀನಿ, ಹೋಗಿ ರೇಸ್ ವಿನ್ ಆಗಬೇಕು, ಅದು ಯಾರಾದರೂ ಇರಲಿ, ಎಂಥವ್ರಾದರೂ ಇರಲಿ, ನಾನು ಕಾಂಪೀಟ್ ಮಾಡೇ ಮಾಡ್ತೀನಿ. ಅದೇ ಮೂಲ ತನ್ನ ಸುತ್ತಮುತ್ತಲ ಇರೋ ಕಾಂಪಿಟರ್ಸ್ ಬಗ್ಗೆ ಯೋಚನೆ ಮಾಡ್ತು,
ಇವ್ರೇನು ಇಷ್ಟೇ ಅಲ್ವೇ ಅಂತ ನೆಗ್ಲೆಕ್ಟ್ ಮಾಡ್ತು. ನಾನು ಓಡೋದ್ರ ಜೊತೆಗೆ ಸುತ್ತಮುತ್ತ ಇರೋ ಕಾನ್ಸಂಟ್ರೇಷನ್ ಎಲ್ಲ ಹಾಳಾಗೋಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಪರಿಸ್ಥಿತಿ ಸೋಲೋ ಆಗಿ ಮಾಡಿದೆ. ಹಾಗೆ ನಮ್ಮ ಜನನೂ ಅಷ್ಟೇ, ಶಾರ್ಟ್ ಟರ್ಮ್ ಚೂರ್ ಏನಾದರೂ ರೋಗ ಬಂತು ಅಂದರೆ ಶಾರ್ಟ್ ಟರ್ಮ್ ಚೂರ್ಗೋಸ್ಕರ ಹಾಸ್ಪಿಟ್ಲು, ಟ್ಯಾಬ್ಲೆಟ್ಸು, ಡ್ರಗ್ಸು ಅಂತ ಹೋಗ್ತಾರೆ. ಲಾಂಗ್ ಟರ್ಮ್ ಏನು, ಬರೀ ಫುಡ್, ನೀವೇನೇ ತಿಂದರೂ ಫುಡ್ಡಿಂದನೇ ಬರೋದು ಅನ್ನೋದೇ ಗೊತ್ತಿರೋ ವಿಷಯ. ಆ ಫುಡ್ಡಿಂದ ನಾವು ಯಾವ ಥರ ಕ್ಯೂರ್ ಮಾಡೋದು ಅನ್ನೋದು ತಿಳ್ಕೊಬೇಕು. ಪ್ರತಿಯೊಂದು ಸಿಲೆಬಸ್ಸು, ಪ್ರತಿಯೊಂದೂ ಏನು ನಮಗೆ ಇನ್ಫಾರ್ಮೇಶನ್ ಬೇಕು ಎಲ್ಲನೂ ನಿಮ್ಮ ಜಾಲತಾಣ ಇಂಟರ್ನೆಟ್ ಎಲ್ಲನೂ ಸಿಗುತ್ತೆ. ಕರೆಕ್ಟ್ ವೇಲ್ ಹುಡುಕಬೇಕು. ಅದೇ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ನೋಡ್ರಿ ಯಾವ ರೇಂಜಿಗೆ ಬೆಳೀತಿದೆ. ಅದೇ ಫಿಟ್ನೆಸ್ ಇಂಡಸ್ಟ್ರಿ ಈಗೀಗ ಬೆಳೀತಿದೆ, ಬೆಳೀತಿಲ್ಲ ಅಂತಲ್ಲ, ಬಟ್ ದ ರೇಟ್ ಆಫ್ ಗ್ರೋತ್ ಯಾವುದಿದೆ. ಎಲ್ರಿಗೂ ಲೇಜಿನೆಸ್ ಅಂದರೆ ತುಂಬ ಇಷ್ಟ. ಒಂದಂತೂ ನಿಜ, ನಿಮ್ಮ ಲೇಜಿನೆಸ್ಸಿಂದ ಬೇರೆಯವ್ರು ಬಿಸ್ನೆಸ್ ಮಾಡ್ಕೊಂತವ್ರೆ. ನೀವು ದುಡ್ದಿದ್ದೆಲ್ಲ ಎಲ್ಲೋಗ್ತಿದೆ, ಏನಾಗ್ತಿದೆ, ಎಷ್ಟೊಂದು ದುಡಿತೀರಿ ಬಟ್ ಬೈ ದ ಎಂಡ್ ಆಫ್ ದಿ ಮಂತ್ ಏನಕ್ಕೆ ಉಳಿಯಲ್ಲ ಅಂತಂದರೆ ನೀವು ಮಾಡ್ತಿರೋಂತಹ ರುಟೀನು ಮತ್ತು ನಿಮ್ಮ ಆ ರುಟೀನಿಂದ ಆಗ್ತಿರೋಂತಹ ಖರ್ಚು. ಒಂದ್ಸಲ ಯೋಚನೆ ಮಾಡಿರಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ಮೈಂಡ್ಗೂ ವರ್ಕೌಟ್ ಆಗುತ್ತೆ, ಪ್ಲಸ್ ದೇಹಕ್ಕೂ ವರ್ಕೌಟ್ ಆಗುತ್ತೆ. ನೀವೇನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಮಾಡ್ತೀರಿ ಅದೆಲ್ಲ ಡಿಟಾಕ್ಸಿಕ್ ಮಾಡ್ಬೋದು. ಸ್ಟಾರ್ಟ್ ಮಾಡೋವರೆಗೂ ಅಷ್ಟೇ, ನಾವೇನೇ ಫಿಟ್ನೆಸ್ ಜರ್ನಿ ಆಗಲಿ ಅಥವಾ ಏನೇ ಒಂದು ಫಿಟ್ನೆಸ್ ಬ್ರೇಕ್ ಆಗಲಿ, ಅವರು ಯಾವುದೇ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಸ್ಟಾರ್ಟ್ ಮಾಡೋವರೆಗೂ ಒಂದು ವಾರ, ಎರಡು ವಾರ, ಒಂದು ತಿಂಗಳು ಬೇಜಾರಾಗುತ್ತೆ. ಅದಾದಮೇಲೆ ಅಭ್ಯಾಸ ಆಗೋಗ್ಬಿಡುತ್ತೆ ನಮ್ಮ ಮೈಂಡ್ಗೆ ಅಷ್ಟೇ. ಏನೇ ಒಂದು ರೂಢಿ ಮಾಡಿದ್ರೂ ಒಂದು ಸ್ವಲ್ಪ ದಿನ ಅದಕ್ಕೆ ಬಲವಂತವಾಗಿ ರೂಢಿ ಮಾಡಬೇಕು, ಅದಾದಮೇಲೆ ಅಭ್ಯಾಸ ಆಗೋಗುತ್ತೆ. ನೋಡಿ, ಯೋಚನೆ ಮಾಡಿ. ಇದೇ ಥರ ನಾವು ನಮ್ಮ ಫಿಟ್ನೆಸ್ ಚಾಲೆಂಜ್ ಅಂದರೆ ಸಿಕ್ಸ್ ಪ್ಯಾಕ್ಸ್ ಮಾಡೋ ಒಂದು ಚಾಲೆಂಜು ಮಾಡಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ವರ್ಕೌಟ್ ಮಾಡೋಣ ಇವತ್ತು. ಮತ್ತೆ ಸಿಗೋಣ, ಮಾತಾಡೋಣ.